ನಮಸ್ಕಾರ. ಈಗ ಸದ್ಯಕ್ಕೆ ನಮಗೆ ಏನದ್ರಿ 40 ದಿವಸ ಆಗಿದ್ರಿ. ಈಗ ಆಲ್ರೆಡಿ ನಾನು 40 ದಿವಸಿಗೆ ಅಗಿ ಹಚ್ಚಬೇಕಂದು ಪ್ಲಾಟ್ ಒಳಗೆ ಅಗಿ ಹಚ್ಚಬೇಕಂತ ನಾನು ಪ್ಲಾನ್ ಹಾಕಿದ್ದೆ ರೀ. ಸ್ವಲ್ಪ ಮಳೆ ಸಮಸ್ಯೆ ಆಗಿದ್ರಿ ರೀ, ಮಳೆ ಆಗಿಲ್ಲ, ಹಾಗಾಗಿ ಸ್ವಲ್ಪ ದಿನ ಹೆಚ್ಚಿಗೆ ಬಂತು. ಈಗ ಏನದ 4-5 ದಿವಸನಾಗ ಹಚ್ಚಬೇಕಂತ ಒಂದು ಪ್ಲಾನ್ ಹಾಕಿನಿ ರೀ. ಈಗ ಸದ್ಯಕ್ಕೆ ಈಗ ನೋಡ್ರಿ ನಮ್ಮ ಅಗಿ ಅದಾವೆ ನೋಡ್ರಿ. ಈಗ ಈ ರೀತಿ ಇತ್ತಂದ್ರೆ ನಮ್ಮ ಅಗಿಗಳಿಗೆ ಯಾವುದೇ ರೀತಿ ರೋಗ ಇಲ್ಲ ಅಂತೇಳಿ ತಿಳ್ಕೊಬೇಕು ರೀ. ಯಾಕಂತಂದ್ರೆ ಅಗಿ ಮೊಟ್ರಾಗಿಲ್ಲ, ಯಾವುದೇ ರೀತಿ ಇದು ತ್ರೀಪ್ಸ್ ಮೈದಿಲ್ಲ, ಆಮೇಲೆ ಕಡ್ಡಿ ದೇಟ್ ಪಿಂಡ್ ಅದಾವ, ಆಮೇಲೆ ಸ್ವಲ್ಪ ಇಲ್ಲಿ ಬಡ್ಡಿ ಕರಗ ಬಂದವ ನೋಡಿರಿ. ಈ ರೀತಿ ಕರಗ ಬರಬೇಕು ರೀ ಅಂದರೆ ಅದು ನಾವು ಹಚ್ಚೋದಾಗಿ ಫೇಲ್ ಆಗಂಗಿಲ್ಲ. ಯಾಕಂದರೆ ಬಿಸಿಲು ಜೋರು ಇರ್ತದೆ ಈ ಟೈಮ್ದಾಗ. ನಾವು ಸ್ವಲ್ಪ ಅದು ಬೆಳಗ್ಗೆ ಜಾಸ್ತಿ ಇತ್ತಂದ್ರೆ ಈ ಕರಗ ದೇಟ್ ಬಂದಿತ್ತಿಲ್ಲ ಬೆಳಗ್ಗಿತ್ತಂದ್ರೆ ಅದೇನಾಗ್ಬಿಡ್ತದೆ ರೀ, ಅಗಿ ಒಣಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ರೀ. ಬಿಸಿಲಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇರೋಲ್ಲ. ಅದೇ ನರ್ಸರಿ ಒಳಗೆ ಅಗಿ ತಂದು ಹಚ್ಚಿರ್ತೇವೆ ನಾವು ನೋಡಿರಲ್ಲ, ಬಿಸಿಲಿಗೆ ಒಮ್ಮೆ ಹಳದಿ ಹೊಡೆದು ಬಿಡ್ತದೆ. ಆದರೆ ಇದು ಹಳದಿ ಆಗಂಗಿಲ್ಲ. ನಾವು ಈ ರೀತಿ ಪ್ಲ್ಯಾನ್ ಹಾಕ್ಕೊಂಡು ನಾವು ಅಗಿ ಮೊದಲೇ ತಯಾರು ಮಾಡ್ಕೊಂಡೇವು ಅಂದ್ರೆ ನಮಗೇನು ತೊಂದರೆ ಆಗಂಗಿಲ್ಲ ರೀ. ಈಗ ಸದ್ಯಕ್ಕೆ ನೋಡಿರಿ ನಾವು ಏನು 5 ದಿವ್ಸಿನ ಒಳಗಡೆ ನಾವು ಹಚ್ಚಬೇಕನ್ನೋ ಒಂದು ಪ್ಲ್ಯಾನ್ ಹಾಕಿವಿ ರೀ. ಈಗ ಸದ್ಯಕ್ಕೆ ಏನದ ಒಟ್ಟು ಹಿಂಗೆ ಶೇಂಗಾ ಹೊಡ್ಕೋತೀವ್ರಿ ನಾವು. ಇನ್ನದ ಎರಡಿಲಿ ಇಟ್ಟೆ ನೋಡಿರಿ. ಈ ರೀತಿ ನಾವು ಏನದ ಇವತ್ತೇ ಬೇಡ ನಾಳೆ ನಾ ಹೊಡೆದಿರ್ತೀನಿ ರೀ 5 ದಿವ್ಸನಾಗ ಸ್ಟೆಪ್ ಬೈ ಸ್ಟೆಪ್. ಯಾಕಂದ್ರೆ ಒಂದೇ ದಿವಸ ನಮಗೆ ಹಚ್ಚಕ್ಕೆ ಆಗಂಗಿಲ್ಲ ರೀ, ಯಾಕಂದ್ರೆ ಕರೆಂಟ್ ಟೈಮಿಂಗ್ ಕಡಿಮೆ ಅದ. ಹಾಗಾಗಿ ನಾವೇನದ ಸ್ಟೆಪ್ ಬೈ ಸ್ಟೆಪ್ ಇವತ್ತು ನಾವು ಎಷ್ಟು ಹಚ್ತೀವಲ್ಲ ಅಷ್ಟೇ ಮಾಡಿದ್ದು ನಾವು ಶೇಂಡಾ ಹೊಡಿತೀವಿ ರೀ. ಅದು ಸ್ಟೆಪ್ ಬೈ ಅಂದ್ರೆ 5 ದಿವ್ಸಕ್ಕಿಂತ ಜಾಸ್ತಿ ಆಯ್ತಂದ್ರೆ ಈ ಮಗ್ಲು ಅದಾವೆ ನೋಡಿರಿ ಇಲ್ಲಿ, ಈ ಮಗ್ಲು ಇದ್ದದ್ದು ಉದ್ದು ಬೆಳೀತಾವೆ. ಉದ್ದು ಬೆಳೀತದೆ, ನಾವು ಕಿತ್ತಿ ಹಚ್ಚಿ ಅದು ಬೇರ್ ಬಿಟ್ಟು ಅಲ್ಲಿ ತನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬೇಕಾದ್ರೆ 2 ದಿವಸ ಹೋಗ್ತದೆ ಟೈಮ್. ಇದು ಏನಾಗಿಬಿಡ್ತದೆ ಫುಲ್ ಇದು ಆಗ್ತದೆ ರೀ, ಅದು ಸಣ್ಣ ಆಗಿಬಿಡ್ತದೆ ಡೇಟ್ ಸಣ್ಣ ಆಯ್ತಂದ್ರೆ ಹೊಳ್ಳೆ ಅದು ಚಿಗಿಬೇಕಾದ್ರೆ ಭಾಳ ಲೇಟ್ ಮಾಡಿ ಈ ಒಂದು ಸಮಸ್ಯೆ ಆಗಿಬಿಡ್ತದೆ, ಅದಕ್ಕೆ ಮರಗದಂಗೆ ಆಗಿಬಿಡ್ತದಲ್ರಿ, ಹಾಗಾಗಿ ಅದು ಸಮಸ್ಯೆ ಆಗ್ತದೆ. ನಾವು ಒಟ್ಟು 5 ದಿನದ ಒಳಗಡೆ ಶೇಂಡಾ ಹೊಡೆದ 5 ದಿನದ ಒಳಗಡೆ ನಾವು ಅಗಿ ಹಚ್ಕೋಬೇಕು ರೀ. ನಮ್ಮ ಆಲ್ರೆಡಿ ಅಗಿ ಎಲ್ಲ ಬಂದಾವ, ಒಂದು ಸ್ವಲ್ಪ ನಮಗೆ ನಾಟಲ್ಲಿ ಹೆಚ್ಚು ಕಡಿಮೆ ಆಗಿದೆ ರೀ. ಯಾಕಂತಂದ್ರೆ ಕಂಟಿನ್ಯೂ ಸಣ್ಣ ಜಿಟಿ ಜಿಟಿ ಮಳೆ, ಜೋರು ಮಳೆ ಏನಿಲ್ಲ ರೀ. ನಾ ಬೀಜ ಹಾಕದ 15-20 ದಿವ್ಸ ತನಕ ಬರೀ ಜಿಟಿ ಜಿಟಿ ಮಳೆ. ಈ ರೀತಿಯಾಗಿ ಕೆಲವೊಂದು ಅಗಿಗಳು ಏನಾಗ್ಯದ ಹಿಂದೆ ಮುಂದೆ ನಾಟ್ಕೊಂಡವ್ ರೀ, ಕೆಲವೊಂದು ಬೀಜ ಏನಾಗ್ಯದ ಅಲ್ಲೇ ನಾಟ್ಲಾರ್ದೆ ಕುಳಿತು ಹೋಗಿಬಿಟ್ಟವ. ಹೀಗಾಗಿ ಅಗಿ ಏನದ ಚಂದಾಗಿ ಬಂದವ ರೀ. ಏನು ಹಚ್ಚೋ ಪ್ಲ್ಯಾನ್ ಹಾಕ್ಕೊಂಡಿವಿ ರೀ. ಹಿಂದಿನ ಒಂದು ವಿಡಿಯೋ ಒಳಗೆ ನಾ ಅಗಿ ಇದು ಬಿಟ್ಟಿದ್ರಿ, ವಿಡಿಯೋ ಬಿಟ್ಟಿದ್ದ ಅದು ಈ ವರ್ಷ ರೆಡಿ ಮಾಡ್ಕೊಂಡದ್ದಲ್ರಿ, ಹೋದ ವರ್ಷ ರೆಡಿ ಮಾಡ್ಕೊಂಡದಾಗಿ ಚಿತ್ರಣ ನಿಮಗೆ ತೋರಿಸಿದ್ದೆ ರೀ ನಾ. ಈಗ ಸದ್ಯಕ್ಕೆ ನಾವು ಈಗ ತೋರಿಸೋದೇನದ ಈ ವರ್ಷದಿಂದ ರೀ. ಇದು ಈ ವರ್ಷ ಯಾವ ರೀತಿ ಬೆಳೆದಾವೆ ನೋಡಿರಿ. ನಮ್ಮ ಈಗ 40 ದಿವಸ ಕರೆಕ್ಟ್ ಆಗ್ಯದ್ರಿ ಇವತ್ತು. ಈಗ 40 ದಿವಸ ಆಗ್ಯದ, ಏನು ಶೇಂಡಾ ಹೊಡಿತೇವ್ರಿ ಇವತ್ತು ನಾಳೆ 2 ದಿವಸ. ನಮಗೆ ಹೆಂಗೆ ಹೆಂಗೆ ಬೇಕೋ ಆ ರೀತಿ ಶೇಂಡಾ ಹೊಡ್ಕೊಂಡು ಒಂದೇ ದಿವಸನಾಗಂತೂ ಹಚ್ಚಕ್ಕಾಗಲ್ಲ ರೀ. ಹಂಗಾಗಿ ಏನದ ನಾವು ಒಂದು ದಿವ್ಸಿಗೆ ಇಂತಿಷ್ಟು ಅಂತೇಳಿ ಒಂದು ಲೆಕ್ಕದ ಮೇಲೆ ಶೇಂಡಾ ಹೊಡ್ಕೊಂಡಿರ್ತೀವಿ. ಇಟ್ಟು ಹೆಲ್ದಿಯಾಗಿ ತಪ್ಪಲು ನೋಡ್ರಿ, ಎಷ್ಟು ಚಂದ ಬಂದದ. ಈಗ ಏನು ನಾವು ಹಿಂದಿನ ವಿಡಿಯೋಗಳದಾಗ ಏನು ಹೇಳಿದೇವಲ್ಲ ರೀ ಅದೇ ಪ್ರೊಸೆಸ್ ಮಾಡೀನಿ. ಮತ್ತೊಂದು ಬೇರೆ ಯಾವ ಕೆಲಸನೂ ನಾವು ಮಾಡಿಲ್ಲ ಇದ್ರಾಗ.